ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲಾ ಪಾಪಡ್ ನಾನು ಅಜಿತ್ ಬೊಪ್ನಹಳ್ಳಿ ನರೇಂದ್ರ ಮೋದಿ ಅಂದರೆ ಯಾರು ಅರೆ ಚಿಕ್ಕ ಮಕ್ಕಳಿಗೆ ಕೇಳೋ ನಾನು ನೀವು ಕೇಳ್ತಾ ಇದ್ದೀನಿ ಅನ್ಕೊಂಡ್ರಾ ಇರ್ರಿ ಮೊದಲು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದವರು ನಂತರ ಭಾರತದ ಪ್ರಧಾನಿಯಾದರು ಈಗ ವಿಶ್ವದ ಪವರ್ಫುಲ್ ಲೀಡರ್ ಆಗಿದ್ದಾರೆ ಕೊನೆಯ ಸಾಲ ನಾನು ಹೇಳಿದ್ನಲ್ಲ ಅದೇ ವಿಶ್ವದ ಪವರ್ಫುಲ್ ಲೀಡರ್ ಇದನ್ನೇ ಹೇಳ್ತಾ ಇದ್ದ ಹಾಗೆ ನೀನು ಅಂಧಭಕ್ತ ಬಿ ಜೆ ಪಿ ಏಜೆಂಟು ಮೋದಿ ಅಭಿಮಾನಿಯಾಗಿ ಹೇಳ್ತಾ ಇರೋ ಮಾತು ಅನ್ನೋದು ಕೆಲವೊಂದು ಜನ ಆಡೋದು ಕಾಮನ್ನು ಒಂದು ವಾಸ್ತವಾಂಶ ಏನು ಗೊತ್ತಾ ಸತ್ಯವನ್ನು ಹೇಳೋ ಎಲ್ಲರಿಗೂ ಕೂಡ ಇಂಥ ಅಪವಾದಗಳು ಇದ್ದೇ ಇರ್ತವೆ ಯಾಕೆ ಮೋದಿ ವರ್ಲ್ಡ್ ಲೀಡರ್ ಅನ್ನೋದನ್ನು ಒಂದಿಷ್ಟು ವರದಿಗಳ ಸಮೇತ ಮುಂದೆ ಇಡ್ತೀನಿ ಪೂರ್ತಿ ವಿಡಿಯೋ ನೋಡಿದ ಮೇಲೆ ಪರ ವಿರೋಧ ಏನೇ ಕಮೆಂಟ್ ಇದ್ದರೂ ಕೂಡ ಹಾಕಿ ನೋಡ್ತೀನಿ ರಷ್ಯಾ ಉಕ್ರೇನ್ ಯುದ್ಧ ತುಂಬ ವರ್ಷಗಳಿಂದ ಆಗ್ತಾಯಿದೆ ರಷ್ಯಾ ಗೆಲ್ತಾ ಇಲ್ಲ ಉಕ್ರೇನ್ ಸೋಲ್ತಾಯಿಲ್ಲ ಇದಕ್ಕೆ ಕಾರಣ ಹಿಂದಿನ ಬಾಗಿಲಿನಿಂದ ಉಕ್ರೇನ್ಗೆ ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡ್ತಾ ಇರೋದು ಅಂದರೆ ರಷ್ಯಾ ವಿರೋಧಿ ದೇಶಗಳಿಂದ ಸಹಾಯ ಸಿಗ್ತಾ ಇರೋದು ಅಮೇರಿಕಾ ಕೂಡ ಉಕ್ರೇನ್ ಪರವಾಗಿದೆ ಇದು ತೀರಾ ರಹಸ್ಯದ ವಿಚಾರವೇನಲ್ಲ ಒಪ್ಪನಾಗೆ ಹೇಳಿದ್ದಾರೆ ಒಂದು ಲೆಕ್ಕದಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಕಂಟಿನ್ಯೂ ಆಗ್ತಾ ಇದ್ದರೆ ಅಮೇರಿಕಕ್ಕೆ ಖಾಯಂ ಲಾಭ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಗಳನ್ನು ಪೂರೈಸೋ ಮಾರ್ಕೆಟ್ ಒಂದು ಇದ್ದರೆ ಅದು ಅಮೇರಿಕಾವೇ ಆದರೆ ರಷ್ಯಾ ಅಮೇರಿಕಾ ಸಂಬಂಧ ಹಾಳಾಗಿ ಹೋಗಿದೆ ಹೀಗಾಗಿ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲೂ ಎಲ್ಲ ದೇಶಗಳು ಕೂಡ ತಮ್ಮ ನಿಲುವನ್ನು ಹೇಳಬೇಕು ಅನ್ನೋ ಆದೇಶವನ್ನು ಅಮೆರಿಕ ಹೊರಡಿಸ್ತು ಎಷ್ಟೇ ಅಂದರೂ ತಾನು ಜಗತ್ತಿನ ಸ್ಟ್ರಾಂಗೆಸ್ಟ್ ಅನ್ನೋ ಭ್ರಮೆಯಲ್ಲಿದೆ ಅಮೇರಿಕಾ ತಾನು ಸೀದಾ ಹೋಗಿ ಉಕ್ರೇನ್ ಪರ ಅಂತ ಘೋಷಣೆ ಮಾಡಿಕೊಳ್ತು ಉಕ್ರೇನ್ ಪುಟ್ಟ ದೇಶವಾಗಿದ್ದರೂ ಕೂಡ ಇಷ್ಟು ವರ್ಷ ಬಲಿಷ್ಠ ರಷ್ಯಾದ ದಾಳಿಯನ್ನು ಹೇಗೆ ಸಹಿಸಿಕೊಂಡು ಪ್ರತಿದಾಳಿ ಮಾಡ್ತು ಅನ್ನೋದಕ್ಕೆ ಇನ್ನೊಂದು ಕಾರಣ ಅಂದರೆ ನ್ಯಾಟೋ ಕೂಡ ಬೆಂಬಲ ನೀಡಿದ್ದು ನ್ಯಾಟೊ ಅಂದರೆ ಜಗತ್ತಿನ ಮೂವತ್ತೆರಡು ದೇಶಗಳ ಒಂದು ಸಂಘ ಅದರಲ್ಲಿ ಅಮೇರಿಕಾ ಇಂಗ್ಲೆಂಡ್ ಇಟಲಿ ಫ್ರಾನ್ಸ್ ಜರ್ಮನಿ ಸೇರಿ ಮೂವತ್ತೆರಡು ದೇಶಗಳು ಬರ್ತವೆ ಆ ಎಲ್ಲ ದೇಶದ ಬೆಂಬಲ ಉಕ್ರೇನ್ಗೆ ಸಿಕ್ತು ಎಲ್ಲ ದೇಶಗಳು ಕೂಡ ತಮ್ಮ ಬೆಂಬಲ ರಷ್ಯಾಕ್ಕೆ ಅಥವಾ ಉಕ್ರೇನ್ಗೆ ಅಂತ ಹೇಳಿಕೊಂಡು ನಿಂತಿದ್ದಾಗ ಭಾರತ ಮಾತ್ರ ತನ್ನ ಪಾಡಿಗೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಮಾಡ್ಕೊಂಡಿತ್ತು ಅಮೇರಿಕಾಕ್ಕೆ ಅಮೇರಿಕಕ್ಕೆ ಪಿತ್ತ ನೆತ್ತಿಗೆರೋಕೆ ಇದೊಂದು ಸಾಕಿತ್ತು ಭಾರತದ ಯುದ್ಧ ಸಿದ್ಧಾಂತವನ್ನು ಅಲಿಪ್ತ ನೀತಿಯನ್ನೇ ಇಲ್ಲಿಯೂ ಹೇಳಿಬಿಟ್ರೆ ಭಾರತದ ಆಪ್ತಮಿತ್ರ ರಷ್ಯಾ ಸ್ವಲ್ಪ ದೂರ ಆಗಬಹುದು ಅನ್ನೋ ಲೆಕ್ಕಾಚಾರ ಖಂಡಿತ ಅಮೆರಿಕ ತಲೆಯಲ್ಲಿತ್ತು ಆದರೆ ಭಾರತ ಮಾತ್ರ ತನ್ನ ನಿಲುವನ್ನು ಹೇಳಲೇ ಇಲ್ಲ ಇನ್ಫ್ಯಾಕ್ಟ್ ಹೇಳುವ ವೇದಿಕೆಗೆ ಕಾಯ್ತಾ ಇತ್ತು ಈ ಹಿಂದೆಯೇ ಪುಟಿನ್ ಅವರನ್ನು ಭೇಟಿಯಾಗಿದ್ದ ನರೇಂದ್ರ ಮೋದಿಯವರು ಇದು ಯುದ್ಧದ ಕಾಲವಲ್ಲ ಶಾಂತಿಯ ನಮ್ಮ ಅಗ್ರ ಆದ್ಯತೆ ಆಗಬೇಕು ನಿಮ್ಮ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕೂಡ ಅದನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಪುಟಿನ್ ಎದುರುಗಡೆ ಹಿಂಗೆ ಕೂತಿದ್ದಾರೆ ಇವರು ಇಲ್ಲಿ ಕೂತಿದ್ದಾರೆ ಮಾತಾಡಿದರು ಅಲ್ಲಿಗೆ ಅಮೇರಿಕಕ್ಕೆ ಸಿಡಿಲು ಪಡೆದಂಗಾಯ್ತು ನಾವು ನ್ಯೂಟ್ರಲ್ಲು ನೀವು ಏನಾದರೂ ಮಾಡ್ಕೊಳ್ಳಿ ಅಂದಿದ್ರೆ ರಷ್ಯಾಗೆ ತನ್ನ ಮಿತ್ರ ಕೈ ಕೊಟ್ಟ ಅನ್ನೋದು ಫೀಲ್ ಬರ್ತಾ ಇತ್ತಲ್ವ ಆದರೆ ತನ್ನ ಗೆಳೆಯನನ್ನು ಸಿಕ್ಕಿ ಭಾರತ ಆರಾಮಾಗಿರೋ ದೋಸ್ತ ಮಾತುಕತೆಯಲ್ಲಿ ಮುಗಿಸ್ಕೊ ಅಂತ ಹೇಳಿ ಕಾಳಜಿ ಎಷ್ಟಿದೆ ಅನ್ನೋದನ್ನು ತೋರಿಸ್ತು ಮೊನ್ನೆ ಕೂಡ ರಷ್ಯಾದಲ್ಲಿ ಮೋದಿ ಅದನ್ನೇ ರಿಪೀಟ್ ಮಾಡಿದ್ರು ಸೇಮ್ ಪುಟಿನ್ ಎದುರುಗಡೆ ಎಕ್ಸಲೆನ್ಸಿ ರೂಸ್ ಆರ್ ಯುಕ್ರೇನ್ಗೆ ಬೀಚ್ ಸಂಘರ್ಷ ಕೆ ವಿಷಯ ಪರ್ हम लगातार संपर्क में रहे हैं जैसा मैंने पहले भी कहा है हमारा मानना है कि समस्याओं का समाधान शांतिपूर्ण तरीके से ही होना चाहिए शांति और स्थिरता की जल्द से जल्द बहाली का हम पूरी तरह समर्थन करते हैं हमारे सभी प्रयास मानवता को प्रमुखता देते हैं आने वाले समय में भी भारत हर संभव सहयोग देने के लिए तैयार है ಈಗ ಉಕ್ರೇನ್ ಅಧ್ಯಕ್ಷನೇನು ಭಾರತ ಪ್ರವಾಸದಲ್ಲಿಲ್ಲ ಅಥವಾ ಮೋದಿಯೇನು ಉಕ್ರೇನ್ಗೆ ಹೋಗಿಲ್ಲ ಆದರೆ ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಮೋದಿ ಮಾತ್ರ ತಡೆಯೋಕೆ ಸಾಧ್ಯ ಅಂತ ಹೇಳಿದ್ದಾರೆ ಇದನ್ನು ಭಾರತದಲ್ಲಿ ನಿಂತು ಯಾರಾದರೂ ಹೇಳಿದ್ದಿದ್ರೆ ಖಂಡಿತ ಅವನನ್ನು ಸಂಘಿ ಭಕ್ತ ಚಡ್ಡಿ ಅಂತೆಲ್ಲ ಕರೀತಾ ಇದ್ರು ಆದರೆ ವರ್ಷಗಳ ಕಾಲ ತನ್ನ ದೇಶವನ್ನು ರಷ್ಯಾದ ಭೀಕರ ದಾಳಿಗೆ ಕಾಪಾಡಿಕೊಳ್ಳೋಕೆ ಒದ್ದಾಡ್ತಾ ಇರೋ ಒಬ್ಬ ಲೀಡರ್ ಹೇಳಿದ್ದಾರೆ ಅಂದರೆ ಆ ಮಾತು ತೂಕದ್ದಲ್ವ ಹೀಗಾಗಿ ಮೋದಿ ವಿರೋಧಿಗಳಿಗೆ ಪೆಪ್ಸಿ ಗಂಟಲಲ್ಲಿ ಪೈನಾಪಲ್ ಹಣ್ಣನ ಸಿಪ್ಪೆ ಸಮೇತ ತುರುಕದಂಗ ಆಗ್ತಾ ಇದೆ ಜಲನ್ಸ್ಕಿ ಸುಖ ಸುಮ್ಮನೆ ಮುಖಸ್ತುತಿಗೆ ಇದೊಂದು ಮಾತನ್ನ ಹೇಳಿಲ್ಲ ಕೊನೆ ಬಾರಿ ಮೋದಿ ಉಕ್ರೇನ್ ಪ್ರವಾಸದಲ್ಲಿ ಇದ್ರು ತಾವು ಭೇಟಿ ನೀಡೋಕೆ ಲಿಸ್ಟ್ ಮಾಡಿಕೊಂಡಿದ್ದ ಅನೇಕ ದೇಶಗಳಲ್ಲಿ ಉಕ್ರೇನ್ ಸಹ ಇತ್ತು ಮೋದಿ ಉಕ್ರೇನ್ ಬರೋದು ರಷ್ಯಾಕ್ಕೆ ಗೊತ್ತಿಲ್ಲದ ವಿಚಾರವಾ ಯಾವ ಮಿಸೈಲ್ಗಳು ಕೂಡ ನಲವತ್ತೆಂಟು ಗಂಟೆ ರಷ್ಯಾದಿಂದ ಉಕ್ರೇನ್ ಕಡೆ ಹಾರಿ ಬಂದಿಲ್ಲ ಮೋದಿ ಬಂದ ನಲವತ್ತೆಂಟು ತಾಸು ರಷ್ಯಾ ದಾಳಿಯನ್ನೇ ಮಾಡಿರಲಿಲ್ಲ ಅದೊಂದು ಉಕ್ರೇನ್ ಪಾಲಿಗೆ ದೊಡ್ಡ ಗ್ಯಾಪ್ ಅದು ಮೋದಿ ಶಕ್ತಿಯನ್ನು ಕಂಡು ಉಕ್ರೇನ್ ಅಧ್ಯಕ್ಷ ಮಾತ್ರವಲ್ಲ ಇಡೀ ಉಕ್ರೇನ್ ಶಾಕ್ ಆಗಿತ್ತು ಭಾರತ ಹಾಗೂ ರಷ್ಯಾದ ನಡುವೆ ಇರೋ ಬಾಂಧವ್ಯ ಇಂಥದ್ದು ಅನ್ನೋದು ಅರ್ಥವಾಗಿತ್ತು ಈಗ ಉಕ್ರೇನ್ ಅಧ್ಯಕ್ಷ ಈ ಯುದ್ಧ ನಿಲ್ಲಿಸೋಕೆ ಮೋದಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳಿದ್ದಾರೆ ಇದೇ ಎರಡು ದೇಶಗಳ ನಡುವೆ ಯುದ್ಧ ಆಗುವಾಗ ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಎಂದಿದ್ದ ಅಮೆರಿಕಾಗೆ ಹೆದರಿ ಬೇರೆ ಬೇರೆ ದೇಶಗಳು ತೈಲ ವ್ಯಾಪಾರ ನಿಲ್ಲಿಸಿದಾಗ ಕಿವಿನೇ ಕೇಳ್ತಾ ಇಲ್ಲ ನನಗೆ ಅನ್ನೋ ಥರದಲ್ಲಿ ತನ್ನಷ್ಟಕ್ಕೆ ತಾನು ತೈಲ ವ್ಯಾಪಾರ ಮಾಡಿದ ಮೋದಿ ಸರ್ಕಾರ ಗ್ರೇಟ್ ಅಂಡ್ ನಿಮಗೆ ನಿರ್ಬಂಧ ಹೇರಬೇಕಾ ಅನ್ನೋ ಧಮಕಿ ಬಂದಾಗ ಏನು ಮಾಡ್ತೀಯ ನೋಡು ಅನ್ನೋ ರೀತಿಯಲ್ಲಿ ಅಮೇರಿಕ ಎದುರು ವರ್ತಿಸಿದ ಮೋದಿ ಸರ್ಕಾರ ತಾಕತ್ತು ಕಮ್ಮಿದೆ ಅನ್ನಿಸ್ತಾ ಇದೆಯಾ ನಿಮ್ಮ ಪಾಲಿಸಿ ನಿಮ್ಮದು ನಮ್ಮದು ನಮ್ಮದು ನಮ್ಮ ಭಾರತಕ್ಕೆ ಕಡಿಮೆ ದರದಲ್ಲಿ ಕಚ್ಚಾ ತೈಲ ಕೊಡೋರ ಬಳಿ ನಮ್ಮ ವ್ಯವಹಾರ ನೀವು ಕೊಡ್ರಿ ನಿಮ್ಮ ಜೊತೆಗೆ ನಮಗೆ ನಮ್ಮ ದೇಶದ ಪ್ರಜೆಗಳ ಕ್ಷೇಮವೇ ಮುಖ್ಯ ಅಂತ ಅಮೇರಿಕಾನ ಎದುರು ಹಾಕಿಕೊಂಡ ಭಾರತ ಇನ್ಯಾರಿಗಾದರೂ ಹೆದರುತ್ತೆ ಅಂತ ಅನ್ನಿಸ್ತಾ ಇದೆಯಾ ಅಮೇರಿಕಾದ ಧಮಕಿ ಮಧ್ಯದಲ್ಲೇ ರಷ್ಯಾ ದೇಶ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸ್ವೀಕಾರ ಮಾಡಿ ಅಂತ ಮೋದಿಯವರಿಗೆ ಆಮಂತ್ರಣ ಕೊಡ್ತು ಪ್ರಧಾನಿ ಮೋದಿ ಎರಡನೇ ಆಲೋಚನೆ ಇಲ್ಲದೆ ಸ್ವೀಕಾರ ಮಾಡಿ ಅಮೇರಿಕಾಕ್ಕೆ ತಪರಾಕಿ ಕೊಟ್ರಲ್ಲ ಅಮೇರಿಕ ನಿಜವಾಗ್ಲೂ ದೊಡ್ಡಣ್ಣ ಅಂತ ಅನಿಸ್ತಾ ಇದೆಯಾ ಉಕ್ರೇನ್ ದೇಶವನ್ನ ಸಮಾಧಿ ಮಾಡಬೇಕು ಅಂದ್ಕೊಂಡಿದ್ದ ರಷ್ಯಾಗೆ ಮಾನವೀಯತೆ ಪಾಠ ಮಾಡೋ ಮೋದಿ ಅವಧಿಯ ಭಾರತ ವಸುದೈವ ಕುಟುಂಬಕಂ ಅನ್ನು ತನ್ನ ಮಾತಿಗೆ ನಿಂತಿಲ್ವಾ ಮೊದಲೆಲ್ಲ ಆ ಜುಜುಬಿ ಪಾಕಿಸ್ತಾನ ಆರ್ಮಿ ಜೊತೆಗೆ ನಮ್ಮ ಇಂಡಿಯನ್ ಆರ್ಮಿಯ ಹೋಲಿಕೆ ಆಗ್ತಾ ಇತ್ತು ಆದರೆ ಈಗ ಪಕ್ಕದ ಚೀನಾ ಸೈನಿಕರನ್ನೇ ಹಿಮ್ಮೆಟ್ಟಿಸಿದ ಭಾರತದ ಶಕ್ತಿ ಬದಲಾಗಿದೆ ಈ ಸಂದೇಶವನ್ನು ನಾವು ಕೊಟ್ಟಿಲ್ವ ಮೋದಿ ಅವಧಿಯಲ್ಲಿ ಇಸ್ಲಾಂ ದೇಶದಲ್ಲಿ ಹದಿನಾರು ಮಿಲಿಯನ್ ವೆಚ್ಚದಲ್ಲಿ ಪ್ರಪ್ರಥಮ ಹಿಂದೂ ದೇವಸ್ಥಾನ ಆಯ್ತಲ್ಲ ಅದು ದೊರೆಗಳು ಮೋದಿಯ ಸನಾತನ ಧರ್ಮ ಪಾಲನೆಗೆ ಕೊಟ್ಟ ಕಿಮ್ಮತ್ತಲ್ವ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭೂತಾನ್ ದೇಶ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರಧಾನಿ ಮೋದಿಗೆ ಕೊಡ್ತಲ್ಲ ಹೆಮ್ಮೆ ಆಗಲ್ವಾ

ಅವರು ಕೂಡ ಆರ್ ಎಸ್ ಎಸ್ ಇಂದ ಬಂದವರು ಅನ್ಬೇಡಿ ಯಾಕೆಂದರೆ ಮೋದಿ ಎಲ್ಲರ ಪ್ರಧಾನಿ ವೋಟ್ ಹಾಕಿದವರಿಗೂ ಪ್ರಧಾನಿ ಹಾಕದೇ ಇರೋರಿಗೂ ಪ್ರಧಾನಿ ಭಾರತದ ರಾಯಭಾರಿ ಇನ್ನೊಂದೇನು ಅಂದರೆ ಆಸ್ಟ್ರೇಲಿಯಾ ಅಕ್ಟೋಬರ್ ತಿಂಗಳನ್ನ ಹಿಂದೂ ಪರಂಪರೆ ತಿಂಗಳು ಅಂತ ಘೋಷಣೆ ಮಾಡುತ್ತಲ್ಲ ಇದರಲ್ಲಿ ಮೋದಿಯವರ ಪ್ರಭಾವ ಇಲ್ಲ ಅಂದೋರು ಒಂದು ಕೆಲಸ ಮಾಡಿ ನೀರಿಲ್ಲದ ಬಾವಿ ನೋಡಿಕೊಳ್ಳಿ ನೀರಿದ್ದರೆ ಜೀವ ಹೋಗೋ ಸಾಧ್ಯತೆ ಇರುತ್ತೆ ಮೋದಿ ನೂರಾರು ಕೋಟಿ ಭಾರತೀಯರಿಗೆ ಸಿಕ್ಕ ಕೋಟಿಗೊಬ್ಬ ಲೀಡರ್ ಇದರಲ್ಲಿ ಅನುಮಾನ ಖಂಡಿತ ಬೇಡ ಎಲ್ಲ ಕ್ಷೇತ್ರದಲ್ಲೂ ಭಾರತ ಮುಂದೆ ಇರಬೇಕು ಅಂತ ಕನಸು ಕಾಣ್ತಾರೆ ಆ ಕನಸು ನನಸಾಗೋಕ್ಕೆ ಪ್ರಯತ್ನ ಮಾಡ್ತಾರೆ ದೇಶದ ಹೊರಗೆ ಭಾರತೀಯ ಅಂದರೆ ಅದೆಷ್ಟು ಗೊತ್ತಾ ದೇಶವನ್ನು ದೇಹಕ್ಕಿಂತ ಪ್ರೀತಿಸೋ ಧರ್ಮ ಹಾಗೂ ದೇಶವನ್ನು ಎರಡು ಕಣ್ಣು ಅಂತಲೇ ನೋಡಿಕೊಂಡು ಬರ್ತಾ ಇರೋ ಮೋದಿ ಅವಧಿಯ ಭಾರತದಲ್ಲಿ ಬದುಕಿರೋದೆ ನಮ್ಮ ಪುಣ್ಯ ಅನ್ನೋದಾ ಅಥವಾ ನಮ್ಮ ಹೆಮ್ಮೆ ಅನ್ನೋದಾ ಟಿವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ